ಎಲ್ರಿಗೂ ನಮಸ್ಕಾರ. ಮಾತಾಡಬಹುದು ಎಲ್ಲರೂ ಕೂಡ. ಎಲ್ರಿಗೂ ನಮಸ್ಕಾರ. ತಿಂಡಿ ಆಗದಿದ್ರೆ ಮಾಡಬಹುದಿದೆ. ಮಾಡೋರ್ಗ ಮಧ್ಯಾಹ್ನ ಕೂಟ ಇದೆ ನಿಮ್ ದೊಡ್ಡಲ್ಲಿ. ಬಹಳ ಸಂತೋಷ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಹೊಸ ಹೊಸ ಪ್ರಯತ್ನಗಳು, ಹೊಸ ಹೊಸ ಕಲಾವಿದರು, ಹೊಸ ಹೊಸ ತಂತ್ರಜ್ಞರು ಮತ್ತು ಹೊಸ ಹೊಸ ಕ್ಯಾಮ್ರಾಗಳು, ಮೀಡಿಯಾಗಳು ಎಲ್ಲ ಒಟ್ಟಿಗೆ ಸೇರಿ ಇದನ್ನ ಬಹಳ ಅದ್ಭುತವಾಗಿ ಟೇಕ್ ಆಫ್ ಮಾಡಬಹುದು. ಅತಿ ಕೆಟ್ಟ ದೃಶ್ಯಗಳನ್ನ ವೈಭವೀಕರಿಸಿ ತೋರಿಸೋ ಬದಲು ಒಳ್ಳೆಯ ವಿಷಯಗಳನ್ನ ನಮ್ಮ ಮೊಬೈಲ್ಗಳ ಮೂಲಕ ಇನ್ನೊಬ್ಬರಿಗೆ ಹೇಳಬಹುದು, ತೋರಿಸಬಹುದು. ಆ ಪ್ರಯತ್ನಗಳಾದಾಗ ಮಾತ್ರ ಒಳ್ಳೆಯದು ಹತ್ತಾರು ಕಡೆ ಬೇಗ ಹೋಗುತ್ತೆ, ಕೆಟ್ಟದಕ್ಕಿಂತ ಒಳ್ಳೆಯದು ಬೇಗ ಹೋಗುತ್ತೆ. ವಿಜ್ಞಾನವನ್ನ ಸವಾಲುಗಳನ್ನಾಗಿ ಇದರಲ್ಲಿ ಆ ಲೈನಪ್ ಅನ್ನ ತಗೊಂಡೋಗಿದ್ದಾರೆ ಡೈರೆಕ್ಟರ್. ನಾವು ಹೊರದೇಶದ ವಿಜ್ಞಾನಿಗಳನ್ನ ಅತಿ ಹೆಚ್ಚು ಅನುಕರಿಸ್ತೀವಿ ಅಂತ ಕಾಣುತ್ತೆ. ನಾವೆಲ್ಲರೂ ಕೂಡ ಇಲ್ಲೇ ಪಕ್ಕದಲ್ಲಿ ಬಿಜಾಪುರ ಜಿಲ್ಲೆ, ನಿಮಗೆ ಬಿಜ್ಜರಿಗೆ ಅಂತ ಒಂದು ಗ್ರಾಮ, 10ನೇ ಶತಮಾನ. ಅಲ್ಲಿ ನಿಮಗೆ ಅಸ್ಟ್ರಾಲಜಿ ಮತ್ತು ಈ ಖಗೋಳ ಮತ್ತು ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಿಜ್ಜರಿಗಿ ಭಾಸ್ಕರಾಚಾರ್ಯ ಅಂತೇಳಿ. ನಮಗೆ 1ರಿಂದ 9ರ ತನಕ ಗೊತ್ತಿತ್ತು, 10 ಗೊತ್ತಿರಲಿಲ್ಲ ನಮಗೆ. 10ನ್ನು ಕೊಟ್ಟವರು ಅವರು, 11, 12, 13 ಕೊಟ್ಟವರು ಅವರು. ಅವರು ಖಗೋಳ ಶಾಸ್ತ್ರದಲ್ಲೂ ಕೂಡ ಪರಿಣಿತರು. ಅವರೇ ಬರೆದಂಥ ಲೀಲಾವತಿ ಕಾದಂಬರಿ, ಇಟ್ಸ್ ಅ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್. ನೀವು ಅದನ್ನು ಓದ್ತಾ ಹೋದರೆ ಅದರಲ್ಲಿ ಪ್ರತಿಯೊಂದು ಕೂಡ ಎಲ್ಲ ಲೆಕ್ಕದ ಆಧಾರದ ಮೇಲೆ ಆ ಕಾದಂಬರಿ ರಚನೆ ಆಗಿದೆ. ಅದರ ಹೆಸರು ಲೀಲಾವತಿ ಅಂತೇಳಿ. ಇಲ್ಲೂ ಕೂಡ ಆ ಪ್ರಯತ್ನವನ್ನು ಬಹಳ ಸೊಗಸಾಗಿ ಮಾಡ್ತಾ ಹೋಗಿದ್ದಾರೆ. ಅವರು ಬಹಳ ವಿಷಯಗಳನ್ನು ಸೊ ಬಿಗಿನಿಂಗಿಂದ ಆರಂಭದಿಂದ ಟೇಕ್ ಆಫ್ ಮಾಡಿದ್ದು. ಮತ್ತು ಮಠ ಸರ್ ಆಗಿರ್ಬೋದು, ಮತ್ತು ಜೊತೆಗೆ ಪಾತ್ರ ಮಾಡಿದವರು, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಿ, ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸೊ ಭಾಳಷ್ಟು ಚೆನ್ನಾಗಿ ನೀವೇ ಡಬ್ಬಿಂಗ್ ಮಾಡಿದ್ರೆ ಕಾಣುತ್ತೆ, ಭಾಳ ಒಳ್ಳೇದು. ಕನ್ನಡ ಭಾಳ ಸ್ಪಷ್ಟವಾಗಿದೆ. ಆಮೇಲೆ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಮಠ ಸರ್. ಆಮೇಲೆ ಮಠ ಸಾರಿಗೆ ನಿಜವಾಗ್ಲೂ ಅದು ಇದು ನನಗೆ ಒಪ್ಪುತ್ತೆ ಒಗ್ಗಲ್ಲ. ಆರಂಭದಲ್ಲಿ ಅವರು ಸೈನ್ಸ್ ಸೈಂಟಿಸ್ಟ್ ಅಂದ ತಕ್ಷಣ ನನಗೆ ಸ್ವಲ್ಪ ಗಾಬರಿ ಆಯ್ತು, ಇವರು ಹ್ಯಾಂಡಲ್ ಮಾಡ್ತಾರಪ್ಪ ಇಲ್ಲ ಅಂತ. ಆಮೇಲೆ ಇಳಿದ್ರು, ಅದು ಒಳಗಡೆ ಇಳಿದಿದ್ದಾರೆ ನೀಟಾಗಿ. ಆಮೇಲೆ ಯಾವುದೇ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅದನ್ನ ಇಳಿಸ್ತಾರೆ. ಅದು ಇಲ್ಲೂ ಕೂಡ ನೀವು ಅಲ್ಲಿ ಒಂದು ಕಡೆ ಅದು ಏನು ಪರಕಾಯ ಪ್ರವೇಶ ಇನ್ವಾಲ್ವ್ಮೆಂಟ್ ಅಂತ ಏನಿದೆ ಅದನ್ನ ಒಂದಿಷ್ಟು ಆ ಲೈನಪ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಅದು ಇದು ಸ್ವಲ್ಪ ದೊಡ್ಡ ಸಮಯದ ಸಿನಿಮಾ ಆದ್ರೆ ಸೊ ಇನ್ನೂ ಕೂಡ ಕೂತ್ಕೊಂಡವ್ರಿಗೆ ಇನ್ನೂ ಕೂಡ ಇದನ್ನ ಸೀಟಿನ ಹೆಜ್ಜೆಗೆ ತಂದು ನಿಲ್ಲಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಮುಂದೆ ಆಗಲಿ ಅಂತಕ್ಕಂಥದ್ದು. ಓವರ್ಆಲ್ ಎಲ್ಲ ಟೀಮು ಮತ್ತೆ ಡೈರೆಕ್ಟರ್ ಅಷ್ಟರಲ್ಲೇ ಬಹಳಷ್ಟು ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮತ್ತೆ ಎಸ್ಪೆಷಲಿ ಎಡಿಟಿಂಗ್ ಎರಿಕ್ ಅಂತೇಳಿ, ಅದು ಎರಿಕ್ ಅಲ್ಲ ಎರಿಕ್ ಎರಿಕ್ ಅಂತೇಳಿ ಎಡಿಟಿಂಗ್ ಅದೊಂದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ಮ್ಯೂಸಿಕ್ ಎಲ್ಲ ಎವ್ರಿಥಿಂಗ್. ಆಮೇಲೆ ಬಹಳಷ್ಟು ಹೇಳೋದಿಷ್ಟೇ ಎಷ್ಟು ನಿಮಗೆ ಬಹಳಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಿರಿದಾದ ಇರುವೆಯ ತಲೆಯೊಳಗೆ ಹಿರಿದಾದ ಬುದ್ಧಿಯ ನಿಟ್ಟ ಒಡೆಯ, ಕಿರಿದಾದ ಇರುವೆಯ ತಲೆಯೊಳಗೆ ಹಿರಿದಾದ ಬುದ್ಧಿಯ ನಿಟ್ಟ ಒಡೆಯ, ಹಿರಿದಾದ ಬುದ್ಧಿಯ ಒಳಗೆ ಕಿರಿಕಿನಿ ಬಿರಿಯಾನಿ ತುಂಬಿಟ್ಟ ನಮ್ಮೊಡೆಯ. ನಾವು ನೋಡೋದ್ರಲ್ಲಿ ಮಾತ್ರ ಬಹಳಷ್ಟು ಚೆನ್ನಾಗಿ ನೋಡ್ಕೊಂಡೋದ್ರೆ ಬಹಳಷ್ಟು ಒಳ್ಳೊಳ್ಳೆ ಸಂದೇಶ ಸಿಗ್ತದೆ. ಅದಕ್ಕೆ ಇರುವೆ ಅರಿವಿನ ಜ್ಞಾನ ಅಂತ ಸರ್ಟಿಫೈಡ್ ಮಾಡಿದ್ದಾರೆ, ನಾಯಿ ಸೇವಾಜ್ಞಾನ ಅಂತ ಸರ್ಟಿಫೈಡ್ ಮಾಡಿದ್ದಾರೆ, ಕಾಲ ಅರಿತು ಕೂಗು ಕೋಳಿ ಕಾಲಜ್ಞಾನ ಅಂತ ಸರ್ಟಿಫೈಡ್ ಮಾಡಿದ್ದಾರೆ, ಮನುಷ್ಯನನ್ನ ತೇಟ ಅಜ್ಞಾನಿ ಅಂತ ಸರ್ಟಿಫೈಡ್ ಮಾಡಿದ್ದಾರೆ. ನಾವು ಆ ಸಮಯವನ್ನ ಸರಿಯಾಗಿ ನೋಡಿದಾಗ ಇಟ್ಸ್ ವಿಸಿಬಲ್. ಇದನ್ನು ಇದೇ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ದೊಡ್ಡ ಸಿನಿಮಾ ಆಗಲಿ, ಬಹಳ ದೊಡ್ಡ ದೊಡ್ಡ ಎಲ್ಲ ಇವರೆಲ್ಲರೂ ಕೂಡ ಬಂದಿದ್ರು ಮಾಧ್ಯಮದ ಮೂಲಕ ಎಲ್ಲರೂ ಕೂಡ. ಇವಾಗ ಬಹಳ ಮುಖ್ಯ ಅಂದ್ರೆ ಎಲ್ಲರೂ ಕೂಡ ಬಂದಿದ್ರಿ, ಎಲ್ಲರೂ ಕೂಡ ಜೋರಾಗಿ ಒಂದ್ ಕಟ್ ಕೈ ತಟ್ಟದ್ರ ಮೂಲಕ ಇನ್ನು ಸ್ವಲ್ಪ ಶಬ್ದ ಮಾಡಿ. ಹತ್ತುವರೆ ಕೊಟ್ಟಿದ್ರು, ನಾವು ಎದ್ದು ಬಿದ್ದು ಬಂದ್ವಿ ಹತ್ತುವರೆ ಕರೆಕ್ಟ್ ಸ್ಟಾರ್ಟ್ ಆದ್ರಲ್ಲಿ ಮಠ ಸರ್ ಅಲ್ಲಿ ಟೈಮ್ ಬೇರೆ ನೋಡ್ತಾರೆ ಯಾಕೆ ಬಂದಿಲ್ಲ ಅವರು ಅಂತ. ಅದಕ್ಕೆ ನಾವು ಕಾರ್ ಬಿಟ್ಟು ನಾವು ಟೂ ವೀಲರ್ ಹತ್ಕೊಂಡು ನೋಡ್ಬಂದ್ವಿ. ಇಲ್ಲಿ ನೋಡಿದ್ರು ಪರವಾಗಿಲ್ಲ, ಇನ್ನು 1 ಗಂಟೆ ಟೈಮ್ ಇತ್ತು, 11:33 ಸ್ಟಾರ್ಟ್ ಆಯ್ತು. ಸೊ ಎಲ್ಲರೂ ಕೂಡ ಬಂದಿದ್ರಿ. ಇನ್ನೊಮ್ಮೆ ತಟ್ಟೆ ಇಡ್ಲಿ ವಡೆ ಎಲ್ಲ ಇದೆ, ಮಧ್ಯಾಹ್ನ ಊಟ ಆದ್ರೆ ನಿಮ್ದು ದೊಡ್ಡ, ಈಗ ಇಡ್ಲಿ ಆದ್ರೆ ನಿಮ್ದೆ. ಥ್ಯಾಂಕ್ ಯು.